ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನು ಇವತ್ತು ನಿಮಗೊಂದು ಸೀಸನಲ್ ರೆಸಿಪಿ ತೊಗೊಂಡ್ಬಂದಿದ್ದೀನಿ. ಇದು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಮಾಡೋದು ಅಂತ. ಇದು ನೋಡಿ, ಈ ಸೀಸನಲ್ಲಿ ಎಲ್ಲರೂ ಉಪ್ಪಿನಕಾಯಿ ಮಾಡ್ತಾರೆ. ಇದನ್ನು ತುಂಬ ಫೇಮಸ್ ಉಪ್ಪಿನಕಾಯಿದು, ಅದರಿಂದ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನು ಒಂದು 750 ಗ್ರಾಮ್ನಷ್ಟು, ಅಂದರೆ 2 ದೊಡ್ಡ ಮಾವಿನಕಾಯಿ ತೊಗೊಂಡಿದ್ದೀನಿ. ಈ 2 ಮಾವಿನಕಾಯಿನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಲಾಕ್ಡೌನು ಅದೆಲ್ಲ ಇರೋದ್ರಿಂದ ನಾವು ಹೊರಗಡೆ ಕಟ್ ಮಾಡಿಸ್ಕೊಂಡು ಬಂದಿದ್ದರೆ ಚೆನ್ನಾಗಿರುತ್ತೆ. ಇದು ಅವ್ರು ಚೆನ್ನಾಗಿ ಕಟ್ ಮಾಡಿಕೊಡ್ತಾರೆ ಕಡ್ಡಿಯಿಂದ. ಆದರೆ ನಾನು ಮನೆಯಲ್ಲೇ ಇದನ್ನ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಸಂದರ್ಭಕ್ಕೆ ಈಗ ಇದನ್ನು ಚೆನ್ನಾಗಿ ಒರೆಸ್ಕೋಬೇಕು, ನೀಟಾಗಿ ಡ್ರೈ ಆಗಿರಬೇಕು ಅದಷ್ಟೇ. ನೀರಿನ ಅಂಶ ಏನು ಇರಬಾರ್ದು. ಈಗ 1 ಕಪ್ಪು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನೀವು ಅರ್ಧ ಅದು ಅರ್ಧ ಇದನ್ನು ತೊಗೋಬೋದು, ಅರ್ಧ ಗುಂಟೂರು ಅರ್ಧ ಕಾಶ್ಮೀರಿನು. ಇದು ನಾನು ಕಲ್ಲು ಉಪ್ಪು ತೊಗೊಂಡಿದ್ದೀನಿ, 1/2 ಕಪ್ಪು ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸರ್ಗೆ ಹಾಕಿ. ಇದಾದ ನಂತರ ಸಾಸಿವೆನ ಬಿಸಿಲಿಗೆ ಇಟ್ಟಿದ್ದೆ ನಾನು 1 ಗಂಟೆ. ಆಮೇಲೆ ನಾನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ 1/2 ಕಪ್ಪು. ಈಗ ನಾನು ಇದನ್ನು ಗಾರ್ಲಿಕ್ ಹಾಕ್ಕೊಂಡಿದ್ದೀನಿ, ನಿಮ್ಗೆ 10-15 ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಆಮೇಲೆ 1 ಸ್ಪೂನ್ ಮೆಂತೆ ಹಾಕ್ಕೊಂಡಿದ್ದೀನಿ, ಹಸಿ ಮೆಂತೆ, ಯಾವುದೂ ಹುರಿದಿಲ್ಲ. 1 ಕಪ್ನಷ್ಟು ಎಳ್ಳೆಣ್ಣೆ. ಎಳ್ಳೆಣ್ಣೆ ತುಂಬಾ ರುಚಿಯಾಗಿರುತ್ತೆ, ಕೆಲವರು ಬೇರೆ ಎಣ್ಣೆನೂ ಉಪಯೋಗಿಸ್ತಾರೆ, ಆದರೆ ಇದಕ್ಕೆ ಎಳ್ಳೆಣ್ಣೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಎಳ್ಳೆಣ್ಣೆ ಹಾಕಿದ್ರೆ ಇದರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಡೈರೆಕ್ಟಾಗಿ ಈ ಥರ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈ ಒಂದು ಮಾವಿನಕಾಯಿ ಹೆಚ್ಚಿದ್ದನ್ನು ಹಾಕೋಣ ಅಂತ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ, ಈ ಥರ ಇಷ್ಟೇ ಇದು, ಇಷ್ಟು ಸಿಂಪಲ್ಲಾಗಿ ಇಷ್ಟು ಕ್ವಿಕ್ಕಾಗಿ ಆಗೋಗುತ್ತೆ ಇದು. ಆಮೇಲೆ 3 ದಿವಸ ತನಕ ಇದನ್ನು ಟಚ್ ಮಾಡಬಾರ್ದು, ಮುಚ್ಚಿಡಬೇಕು, ಅಂದರೆ ಇದೆಲ್ಲ ಹೀರ್ಕೊಳ್ಳುತ್ತೆ. ಆಮೇಲೆ ಇದ್ರೊಳಗೆ ಮೆಂತೆ ಹಾಕಿದ್ದೀವಿ ಅದು ಗಟ್ಟಿ ಇರುತ್ತೆ ಅಂತ ನಿಮ್ಗೇನಾರು ಹಂಗೆ ಅನಿಸ್ಬೋದು, ಆ ಥರ ಏನು ಗಟ್ಟಿಗಟ್ಟಿಯಾಗಿ ಬಾಯಿಗೆ ಬರುತ್ತೆ ಆ ಥರ ಏನೂ ಬರಲ್ಲ, ಅದು ಮೆತ್ತಗಾಗ್ಬಿಡುತ್ತೆ. ಹೀಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವರೆಲ್ಲ ಹುರ್ಕೊಂಡು ಮಾಡ್ತಾರೆ, ಎಣ್ಣೆ ಒಳಗೆ ಕಾಯಿಸಿ ಆರಿಸಿದ ಎಣ್ಣೆನ ಹಾಕ್ತಾರೆ, ಆದರೆ ಯಾವ ಅವಶ್ಯಕತೆಯೂ ಇಲ್ಲ, ಹೀಗೆ ಮಾಡ್ಬೋದು. ವರ್ಷಗಟ್ಟಲೇ ನಾನು ಈ ಉಪ್ಪಿನಕಾಯಿನ ಮಾಡಿಟ್ಟಿರ್ತೀನಿ, ಒಂದ್ಸರ್ತಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರ್ತೀವಿ, ಯಾಕಂದರೆ ಇದು ವರ್ಷ ಎಲ್ಲ ತಡಿಬೇಕು ಅಂತ. ನೋಡಿಲ್ಲ, ಈ ಥರ ಉಪ್ಪಿನಕಾಯಿ ಮಾಡ್ಕೊಂಡು ನೋಡಿ ಆಮೇಲೆ ಹೇಗಿದೆ ಅಂತ ನಂಗೆ ತಿಳಿಸಿ ಹೇಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.